ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸ್ಟೇಷನ್ಗೆ ಸುತ್ತಲೂ ಶಾಮಿಯಾನ ಹಾಕಿದಂತಹ ಪ್ರಕರಣ ಸಂಬಂಧ ಕೊಲೆಗಡಕರಿಗೆ ಪೊಲೀಸರೇ ರಕ್ಷಣೆ ಕೊಡ್ತಾ ಇದ್ದಾರಾ ಅನ್ನುವಂತಹ ಚರ್ಚೆ ಶುರುವಾಯಿತು ಇದೇ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆನ ಕೇಳಿದರೆ ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಿಸಿದ್ದಾರೆ ಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೊಲೆ ಗಡುಕರ ರಕ್ಷಣೆಗೆ ಪೊಲೀಸರು ನಿಂತಿದ್ದಾರಾ ಅನ್ನುವಂತಹ ವ್ಯಾಪಕ ಚರ್ಚೆ ಆರಂಭವಾಗಿದೆ ವಿವಾದದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಲಿಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ ಬೆಳಗ್ಗೆಯಿಂದ ಇದು ಮೂರನೇ ಬಾರಿ ಅವರು ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಿಸಿರೋದು ಪೊಲೀಸರಿಗೆ ನೀವೇ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದೀರಾ ಆ ಕಾರಣಕ್ಕೆ ಈ ರೀತಿಯಾಗಿ ಪೆಂಡಲ್ ಹಾಕಿದ್ದಾರಾ ಅನ್ನೋ ಪ್ರಶ್ನೆ ಫಸ್ಟ್ ಟೈಮ್ ಕೇಳಿದಾಗ ಬಹುಶಃ ಗೊತ್ತಿರಲಿಲ್ಲ ಆಮೇಲೆ ವಿಚಾರಿಸಿ ಅವ್ರು ಹೇಳಬಹುದು ಅಂತ ಸೆಕೆಂಡ್ ಟೈಮ್ ಅವರ ಪ್ರತಿಕ್ರಿಯೆಗೆ ಹೋದಾಗ್ಲೂ ಕೂಡ ಸೇಮ್ ರಿಯಾಕ್ಷನ್ ಏನೂ ಕೂಡ ಅವರು ಪ್ರತಿಕ್ರಿಯಿಸಿಲ್ಲ ಮೂರನೇ ಬಾರಿ ಕೇಳಿದಾಗಲೂ ಕೂಡ ಒಂದ್ ರೀತಿಯಾದಂತಹ ನೋಟವನ್ನ ಬೀರಿ ಗೃಹ ಸಚಿವರು ಅಲ್ಲಿಂದ ನಿರ್ಗಮಿಸಿದ್ದಾರೆ ವಿನಃ ಶ್ಯಾಮಯಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅರ್ಥಾತ್ ಗೃಹ ಸಚಿವರ ಸೂಚನೆಯ ಮೇರೆಗೆ ಶ್ಯಾಮಿಯಾನವನ್ನ ಹಾಕಿದ್ದಾರೆ ಹಾಗಾದ್ರೆ சார்வஜனிக்க விட்டது ஒன்றும் சார் சுவாம சார்வன்கு அவகாசிக்க அன்னபூர்ணேஸ்வரி அன்னபூர்ணேஸ்வரி

ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ ರವೀಶ್ ಪೊಲೀಸರ ಈ ಒಂದು ನಡೆ ಏನಿತ್ತು ಇದರಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆಯಾ ಆ ಕಾರಣಕ್ಕೆ ಮೂರ್ ಮೂರು ಬಾರಿ ಕೇಳಿದ್ರು ಕೂಡ ಪ್ರತಿಕ್ರಿಯೆಯನ್ನ ಕೊಡದೆ ಅಲ್ಲಿಂದ ಗೃಹ ಸಚಿವರು ಹೋಗಿದ್ದ ಅವರ ಸೂಚನೆ ಮೇರೆಗೆ ಇಷ್ಟೆಲ್ಲ ರಕ್ಷಣೆಯನ್ನ ಕೊಡ್ಲಾಗ್ತಿದ್ಯಾ ದಿವ್ಯಾ ಪ್ರಮುಖವಾಗಿರ್ತಕ್ಕಂಥದ್ದು ಪರಮೇಶ್ವರ್ ಒಬ್ಬರು ಜೆಂಟ್ಲ್ ಮನ್ ಯಾವುದೇ ರೀತಿಯ ಒಂದು ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಘಟನೆಗಳಾದಂಥ ಸಂದರ್ಭದಲ್ಲಿ ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ಮಾತಿತ್ತು ಆದರೆ ಇವತ್ತಿನ ಅವರ ನಡೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮೂರು ಬಾರಿ ಯಾಕೆಂದರೆ ಮೊದಲ ಬಾರಿ ರಿಯಾಕ್ಷನನ್ನು ಬಂದು ಕೊಡ್ತೇನೆ ಮಾಹಿತಿ ಇಲ್ಲ ಅಂತ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಇನ್ನೂ ಕೂಡ ಮಾಹಿತಿ ತಲುಪಿಲ್ವೇನೋ ಅಂತ ಅಂದ್ಕೋಬಹುದಾಗಿತ್ತು ಆದರೆ ಬೆಳಗ್ಗೆ ಒಂದು ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇತ್ತು ತರಾತುರಿಯಲ್ಲಿ ರಿಯಾಕ್ಷನನ್ನು ಪರ್ಟಿಕ್ಯುಲರಾಗಿ ಕೇಳಿದಂಥ ಸಂದರ್ಭದಲ್ಲಿ ಅನ್ನಪೂರ್ಣೇಶ್ವರಿ ನಗರದ ಠಾಣೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅನಾನುಕೂಲ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಆರೋಪಿಗಳಿಗೆ ಈ ವಿಚಾರವನ್ನು ಕೇಳಿದಾಗ ಹಂಗೆ ಪಾಸಾದರು ಬಂದು ರಿಯಾಕ್ಷನನ್ನು ಕೊಡ್ಬೋದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ಎರಡು ಮೂರು ನಿಮಿಷಗಳ ಕಾಲ ನಿಂತಿದ್ದಾರೆ ಅಂದರೆ ಮಾಧ್ಯಮಗಳ ಮುಂದೆ ಬರಲಿಲ್ಲ ಆ ಒಂದು ಕೆಂಗಲ್ ಗೇಟ್ನಲ್ಲಿರ್ತಕ್ಕಂಥ ಮೆಟ್ಲುಗಳ ಮುಂದೆ ನಿಂತರು ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ರೀತಿಯ ರಿಯಾಕ್ಟ್ ಕೂಡ ಮಾಡಲಿಲ್ಲ ಹೌದಾ ಹಂಗೆಲ್ಲ ಆಗಿದೆಯಾ ಈ ರೀತಿಯ ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಂದ ರಿಯಾಕ್ಷನನ್ನು ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ ಅದಾದ ಬಳಿಕ ಕಡೆಯ ಅಟೆಂಪ್ಟ್ ಒಂದು ಮಾಡೋಣ ಅಂತೇಳಿ ಗೇಟ್ ಬಳಿ ಹೋದಂಥ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಅವರು ತುಟಿ ಬಿಚ್ಚಲಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಆ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಹಾಕದಂತ ಸಂದರ್ಭದಲ್ಲಿ ಒಂದು ಲುಕ್ ಅನ್ನ ಕೊಟ್ಟರೆ ವಿನ ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಕೊಡಲಿಲ್ಲ ಕಾರನ್ನೇರಿ ಮಳೆ ಬರ್ತಾ ಇತ್ತು ಅದರ ನಡುವೆ ಕೂಡ ಕಾರನ್ನೇರಿ ಹೊರಟರು ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಮುಜುಗರ ಆಗಿದೆಯಾ ಸರ್ಕಾರವೇ ಏನಾದರೂ ಸೂಚನೆ ಕೊಟ್ಟಿದೆಯಾ ಗೃಹ ಸಚಿವರ ಜವಾಬ್ದಾರಿ ಏನು ಈ ರೀತಿಯ ಪ್ರಶ್ನೆಗಳು ಎದ್ದೇಳುತ್ತೆ ಯಾಕೆಂದ್ರೆ ಒಂದು ಕಡೆ ಈ ಒಂದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅನ್ನ ಒಂದು ಪ್ರಕರಣ ಆಗಿರ್ಬೋದು ಇನ್ನೊಂದು ಕಡೆ ಯಡಿಯೂರಪ್ಪನವರ ಪ್ರಕರಣ ಹಾಗಾಗಿ ಯಾವ ಕ್ವಶನ್ ಅನ್ನ ಕೇಳಿಬಿಟ್ಟು ನಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೋ ಅಂತನೋ ಅಥವಾ ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ನಿಜಕ್ಕೂ ಕೂಡ ಪರಮೇಶ್ವರ ಅವರು ಪ್ರತಿದಿನ ಒಂದು ರೀತಿಯಲ್ಲಿ ಬಂದ ತಕ್ಷಣ ಮಾಧ್ಯಮದ ಎದುರು ಮಾತನಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಂತ ಪರಮೇಶ್ವರ್ ಅವರು ಇವತ್ತು ಆ ಪರಮೇಶ್ವರ್ ಆಗಿರಲಿಲ್ಲ ಅನ್ನೋದು ಕೂಡ ಸ್ಪಷ್ಟ ಅಂತಾನೆ ಹೇಳ್ಬೋದಾಗಿದೆ ಹಾಗಾಗಿ ಇಲ್ಲಿ ತನಕವೂ ಕೂಡ ಅದಕ್ಕೆ ಕ್ಲಾರಿಟಿಯೂ ಕೂಡ ಸಿಕ್ಕಿಲ್ಲ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆಯಾ ಅದನ್ನು ಸರಿಪಡಿಸ್ತೇನೆ ಅನ್ನೋ ಮಾತು ಕೂಡ ಗೃಹ ಸಚಿವರಿಂದ ಬರಲಿಲ್ಲ ಹಾಗಾಗಿ ಕೂಡ ಸಂದರ್ಭದಲ್ಲಿ ಯಾವುದಾದ್ರೂ ನಿರ್ದೇಶನ ಹೋಗಿದೆಯಾ ಸರ್ಕಾರದಿಂದ ಸರ್ಕಾರದ ತಪ್ಪು ಪೊಲೀಸರ ತಪ್ಪು ಅನ್ನುವಂತ ಚರ್ಚೆ ಶುರುವಾಗಿದೆ ದಿವ್ಯಾ ಗೃಹ ಸಚಿವರು ಯಾವುದೇ ಐ ಪ್ರೊಫೈಲ್ ಕೇಸ್ ಬಂದಂತಹ ಸಂದರ್ಭದಲ್ಲೂ ಅವರ ರಿಯಾಕ್ಷನ್ ಒಂದಿರ್ತಾ ಇತ್ತು ಎಲ್ಲರಿಗೂ ಕೂಡ ಒಂದೇ ಕಾನೂನು ತಾರತಮ್ಯ ಮಾಡೋದಿಲ್ಲ ಕಠಿಣ ಶಿಕ್ಷೆ ಆಗುತ್ತೆ ತಪ್ಪಿತಸ್ಥರಿಗೆ ಅಂತ ಆದ್ರೆ ಇವತ್ತಿನ ಈ ನಡವಳಿಕೆಗಳನ್ನ ಗಮನಿಸ್ತಾ ಇದ್ರೆ ಕಳೆದ ಎರಡು ದಿನಗಳಿಂದ ಪೊಲೀಸರ ನಡವಳಿಕೆಗಳು ಅವ್ರು ತೆಗೆದುಕೊಳ್ತಾ ಇದ್ದಂತಹ ಆಕ್ಷನ್ ಇದೆಲ್ಲವನ್ನು ಗಮನಿಸಿದಾಗ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಿತ್ತು ಬಟ್ ಇವತ್ತು ಮೂರನೇ ದಿನಕ್ಕೆ ಅದು ಟ್ವಿಸ್ಟ್ ಕೊಟ್ಟ ಹಾಗೆ ಕಾಣಿಸ್ತಾ ಇಲ್ವಾ ದಿವ್ಯಾ ಖಂಡಿತವಾಗಿಯೂ ಕೂಡ ಆರೋಪಿ ಎಷ್ಟೇ ಶ್ರೀಮಂತ ಆಗಿರ್ಬೋದು ಅವನು ಯಾವುದೇ ದೊಡ್ಡ ಮಟ್ಟದಲ್ಲಿರ್ಬೋದು ಆರೋಪಿ ಆರೋಪಿನೇ ಹಾಗಾಗಿ ಎಲ್ಲ ಆರೋಪಿಗಳಿಗೂ ಕೂಡ ಒಂದೇ ರೀತಿಯ ಟ್ರೀಟ್ಮೆಂಟ್ ಇರಬೇಕಾಗತ್ತೆ ಒಂದೇ ರೀತಿಯಲ್ಲೂ ಕೂಡ ಅವನನ್ನು ನೋಡಬೇಕಾಗತ್ತೆ ಹಾಗಾಗಿ ಪೊಲೀಸ್ ಠಾಣೆಯಲ್ಲಿ ಆ ಆರೋಪಿ ಇದ್ದಾನೆ ಅಂದ ತಕ್ಷಣ ಎಲ್ಲ ಒಂದು ಕಡೆ ಅದನ್ನ ಒಂದು ರೀತಿಯಲ್ಲಿ ಹಾಕಿ ಮರೆ ಮರೆಮಾಚೋದು ಮತ್ತೆ ಸಾರ್ವಜನಿಕರಿಗೆ ಅನಾನುಕೂಲ ಉಂಟು ಮಾಡೋದು ಅದು ಸರಿಯಲ್ಲ ಯಾವ ಕಾನೂನಲ್ಲೂ ಕೂಡ ಈ ರೀತಿ ಮಾಡಬೇಕು ಅಂತ ಇಲ್ಲ ಹಾಗಾಗಿ ಸೆಲೆಬ್ರಿಟಿ ಆದ ತಕ್ಷಣ ಅದು ಭದ್ರತೆ ಕೊಡಬೇಕು ಬೇರೆ ರೀತಿಯ ವ್ಯವಸ್ಥೆ ಮಾಡಬೇಕು ಓಕೆ ಆದರೆ ಸಾರ್ವಜನಿಕರ ಉಪಯುಕ್ತಕ್ಕೆ ಇರ್ತಕ್ಕಂಥ ಕೆಲಸಗಳನ್ನೇ ಕೂಡ ಒಂದು ರೀತಿಯಲ್ಲಿ ಬಂದ್ ಮಾಡಿ ನೀವು ಹೋಗಬೇಡಿ ಹೋಗ್ಬೇಡಿ ಅಂತೇಳಿ ಪೆಂಡಾಲ್ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ ಹಾಗಾಗಿ ಇದಕ್ಕೆ ಗೃಹ ಸಚಿವರು ಕೂಡ ಜವಾಬ್ದಾರರಾಗಿರ್ತಾರೆ ಯಾಕೆಂದ್ರೆ ಆ ಇಲಾಖೆಯ ಮುಖ್ಯಸ್ಥರು ಕೂಡ ಹಾಗಾಗಿ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡಬೇಕಾಗತ್ತೆ ಒಂದು ವೇಳೆ ಇದು ಗಮನಕ್ಕೆ ತಂದಂತಹ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ಗೊತ್ತಿಲ್ಲ ಅಂದ್ರೂ ಕೂಡ ಮಾಧ್ಯಮದವರು ಗಮನಕ್ಕೆ ತಂದಂತಹ ಸಂದರ್ಭದಲ್ಲೂ ಕೂಡ ಇಲ್ಲ ನಾನು ಸೂಕ್ತ ನಿರ್ದೇಶನವನ್ನು ಕೊಡ್ತೇನೆ ಅದು ಸರಿಪಡಿಸ್ತೇನೆ ಅನ್ನೋ ಮಾತುಗಳು ಗೃಹ ಸಚಿವರಿಂದ ಬರಬೇಕು ಆದ್ರೆ ಆ ಮಾತು ಕೂಡ ಬರಲಿಲ್ಲ ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಯಾವುದೇ ರೀತಿಯ ಪ್ರಕರಣ ಇದ್ರು ಪರಮೇಶ್ವರ್ ರಿಯಾಕ್ಟ್ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ತಿಳಿದುಕೊಂಡು ಮಾತನಾಡ್ತೇನೆ ಅದಕ್ಕೆ ಸೂಚನೆ ಕೊಡ್ತೇನೆ ಅನ್ನೋ ಮಾತುಗಳು ಬರ್ತಾ ಇತ್ತು ಆದ್ರೆ ಇವತ್ತು ಆ ಪರಮೇಶ್ವರ್ ಆಗಿರ್ಲಿಲ್ಲ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಾವೇ ಅಂತಾನೋ ಅಥವಾ ಬೇರೇನು ಮತ್ತು ಆ ಪ್ರಕರಣವನ್ನು ಹಿಡ್ಕೊಂಡು ಬೇರೆ ಪ್ರಕರಣಕ್ಕೆ ಲಿಂಕ್ ಮಾಡಿ ಕ್ವಶನ್ ಕೇಳ್ಬಿಡ್ತಾರೆ ಅಂತನೋ ಅದು ಕೂಡ ಸ್ಪಷ್ಟವಾಗಬೇಕಾಗತ್ತೆ ಇದಕ್ಕೆ ಪರಮೇಶ್ವರ್ ಅವರು ಇವತ್ತು ಒಂದಿನ ತಪ್ಪಿಸ್ಕೊಂಡು ಓಡಾಡಿರ್ಬೋದು ಅಥವಾ ನಾಳೆ ಆದರೂ ಕೂಡ ಇದೇ ರೀತಿಯ ಒಂದು ರಿಯಾಕ್ಷನನ್ನು ಕೇಳೇ ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟು ಮುಂದಿನ ಬೇರೆ ಬೇರೆ ರೀತಿಯಾದಕ್ಕೂ ಕೂಡ ರಿಯಾಕ್ಷನ್ ಕೊಡಬೇಕಾಗತ್ತೆ ದಿವ್ಯಾ ಓಕೆ ಥ್ಯಾಂಕ್ ಯು ರವಿ ಶನಿಮೆಲ ಮಾಹಿತಿಗೆ ಮೂರು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಮೊದಲೇದಾಗಿ ಕೆಂಗಲ್ ಗೇಟ್ ಬಳಿ ಕಾಣಿಸಿಕೊಂಡಂತಹ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಯಾಕೆ ಸರ್ ಈ ರೀತಿ ಶಾಮಿಯಾನ ಹಾಕಿದ್ದಾರೆ ಪೊಲೀಸ್ ಠಾಣೆಗೆ ಅಂತ ಕೇಳಿದಾಗ ತಲೆ ಅಲ್ಲಾಡಿಸಿ ಏನೂ ಪ್ರತಿಕ್ರಿಯೆ ಕೊಡದೆ ಹೊರಟ್ರು ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಗೆ ವಿಚಾರಿಸಿ ಆ ನಂತರ ತಿಳಿಸಬಹುದೇನೋ ಅಂತ ಹೇಳಿ ಸೆಕೆಂಡ್ ಅಟೆಂಪ್ಟ್ ಅನ್ನ ಮಾಡಿದ್ರು ಮಾಧ್ಯಮದವರು ಸೊ ಆಗ್ಲೂ ಕೂಡ ಅದೇ ರೀತಿಯಾದಂತಹ ನಿರಾಕರಣೆ ಏನೂ ಕೂಡ ಉತ್ತರಿಸಲಾರದೆ ತಲೆ ತಗ್ಸ್ಕೊಂಡು ಹೋದ್ರು ಮೂರನೇ ಬಾರಿಗೂ ಕೂಡ ಇದೇ ರೀತಿಯಾದಂತಹ ನಡವಳಿಕೆಯನ್ನ ತೋರಿದ್ದಾರೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಶಾಮಿನ ಶಾಮಿಯಾನ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪೊಲೀಸರ ನಡೆಯಿಂದ ಈಗ ಮುಜುಗರ ಆಗ್ತಾ ಇದೆಯಾ ಆ ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ವಾ ಅಥವಾ ಗೃಹ ಸಚಿವರ ಸೂಚನೆ ಮೇರೆಗೆನೆ ಶಾಮಿಯಾನವನ್ನ ಹಾಕಿರೋದಾ ಕೊಲೆಗಳುಕರನ್ನ ರಕ್ಷಿಸಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡ್ತಾ ಇದೆ ಇಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ಶಾಮಿಯಾನ ಹಾಕಿದ್ದಾರೆ ಎಲ್ಲರಿಗೂ ಒಂದೇ ಕಾನೂನು ಅಂದಾಗ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿ ಇವರನ್ನ ಮರೆ ಮಾಚುವಂತಹ ಕೆಲಸ ಮಾಧ್ಯಮದವರನ್ನ ದೂರ ಇಡುವಂತಹ ಕೆಲಸ ಯಾಕೆ ಬೇಕಿತ್ತು அடடேடேடேடே ஸ்பாடா 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 ஸ்பாடா